ಹಾಗಾಗಿ ನಮ್ಮ ಆಶಯ ಏನಂತ ಹೇಳಿದ್ರೆ ಈ ವರ್ಷದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ. They are excellent with marks, but once it comes to communication during the interview, they are unable to say anything. Only those who are engineers, those who are doctors, only will get a better job. We, even those who are just finishing graduations, if you go through with these courses, your future will be better than them. That is, I can promise, because I worked from last 12 years in airport, that I know what career is this. Knowledge, you can learn English anytime. Distinction, 80% merit, honors, why cannot get you know? You're nice, Ravi, just a graduate. I'm also studying only in Tamil medium, completely in the college, but this has made me to be here today. Okay, which English word ends with alphabet N, T, N for Meghalaya, T for Tamil Nadu? ಉನ್ನತ ಕರಿಯರ್ ಅಕಾಡೆಮಿ ನಮ್ಮ MSRS ಕಾಲೇಜ್ ಶಿರ್ವಕ್ಕೆ ಬಂದು ಬಹಳ ಉತ್ತಮವಾದಂತಹ ಎಂಪ್ಲಾಯಬಿಲಿಟಿ ಸ್ಕಿಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಅವರು ಬಹಳ ಉತ್ತಮವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಆಯೋಜಿಸಿದ್ದಾರೆ. ವಿದ್ಯಾರ್ಥಿಗಳಿಗೂ ಬಹಳ ಖುಷಿಯಾಗಿದೆ. ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮ ಬಹಳಷ್ಟು ಒಳ್ಳೆಯದಾಗುತ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಅವರು ನಮ್ಮ ಕಾಲೇಜಿಗೆ ಬಂದು ಕೊಡ್ತಾ ಇರಲಿ. ನಮ್ಮ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ನನ್ನ ಮನೋಭಾವನೆ. ನಾವು ಕೂಡ ಇದರ ಬಗ್ಗೆ ಬಹಳಷ್ಟು ಅವರಿಗೆ ತಿಳಿಸಿ ಹೇಳಿದ್ದೇವೆ. ಇಂತಹ ಒಂದು ಮೋಟಿವೇಶನ್ ಸ್ಕಿಲ್ಲನ್ನು ಮಾಡಿದಂತಹ ಉನ್ನತಿಯವರ ಕಾರ್ಯರ ಅಕಾಡೆಮಿಗೆ ನಮ್ಮ ಕಾಲೇಜಿನ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತೇನೆ.